எல்லா பாடுகளும் மேக்ஸிமம் யாரோ கடதில்ல, பிகாஸ் கான்ட்ராக்ட் கேரியேஜோ. ಅದರಿಂದ ಸಿಕ್ 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 ಸಾರಿ ಸಿಕ್ 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 ಲೆಟ್ಸ್ ವೈಟ್ ಫಾರ್ ಅವರ್ ಟರ್ನ್. ವರ್ಡ್ ಭೂಮಿ ಹೇಳೋರಿಲ್ಲ, ಕೇಳೋರಿಲ್ಲ, ಡ್ರಾಪ್ ಕೊಡೋಕ್ಕೆ ಒಬ್ಬರೂ ಇಲ್ಲ. ಲೆಟ್ಸ್ ಸಿ, ಬರ್ರ 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 ಡ್ರಾಪ್ ಕೊಡ್ರೋ 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 ಕೊಡ್ರೋ. ಅದು ಫಿಲ್ ಆಗಿದೆ. ಶಿಟ್ಟು ಶಿಟ್ಟು, ಇಟ್ಸ್ ಓಕೆ. ಎಲ್ಲ ಫಿಲ್ಲು, ಎಲ್ಲೋ ಬೋರ್ಡ್ ಅಂದರೆ ಮ್ಯಾಕ್ಸಿಮಮ್ ಡ್ರಾಪ್ ಕೊಡೋಲ್ಲ, ಫಿಲ್ ಆಗಿರ್ತಾರೆ. ಬಿಕಾಸ್ ಅದು ಕಾಂಟ್ರಾಕ್ಟ್ ಕ್ಯಾರೇಜ್ ಏನು ಹೆಸರು ಹೆಸರು ಬರ್ಕೊಂಡಿರ್ತಾರೆ ಮೇಲ್ಗಡೆ. ಸೊ ಆದ್ದರಿಂದ ಎಲ್ಲೋ ಬೋರ್ಡ್ನ ಅಟ್ಯಾಕದು ವೇಸ್ಟೆ, ಲಕ್ಕಿದ್ರೆ ಸಿಗ್ಬೋದು. ನೋಡೋಣ. ಏನೊಂದು ಗಾಡಿ ಇಲ್ಲ ಗುರು, 2 ನಿಮಿಷಕ್ಕೆ ಒಂದು 4-5 ಗಾಡಿಗಳು ಪಾಸ್ ಆಗ್ತಿದ್ದಾವೆ. ಬರ್ರ 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 ಬರ್ರ. ನಮಗೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಮಾರುತ ಬುಕ್ಸ್ ಬರೋವು, ಈ ರಫ್ ನೋಟ್ಸ್ಗೆ ಮತ್ತು ನೋಟ್ಸ್ಗೆ ಯೂಸ್ ಮಾಡ್ಕೊತಿದ್ವಲ್ಲ ಅದು. ಸೊ ಆ ನೋಟ್ಸ್ ಮೇಲೆ ಅಂದರೆ ಈ ಫ್ರಂಟ್ ಕವರ್ ಪೇಜ್ ಮೇಲೆ ಈ ಬುರ್ಜ್ ಖಲೀಫಾ ಮತ್ತು ಈ ಲಡಾಕ್ ಲ್ಯಾಂಡ್ಸ್ಕೇಪ್ ಎಲ್ಲ ಇರ್ತಿತ್ತು. ಒಂದಿನ ಸೋಷಿಯಲ್ ಕ್ಲಾಸಲ್ಲಿ ಅನ್ಕೊಂತಿದ್ದೆ ಇಂಥ ಒಂದು ರೋಡಲ್ಲಿ, ಖಾಲಿ ರೋಡಲ್ಲಿ ಹಿಚ್ಚೈಕಿಂಗ್ ಮಾಡಬೇಕು. ಅಂದರೆ ಖಾಲಿ ರೋಡಿಂದ ಸೆನ್ಸ್ ಗಾಡಿಗಳು ಬರೋ ರೋಡಲ್ಲಿ ಹಿಚ್ಚೈಕ್ ಮಾಡಬೇಕು ಇಂಥ ಒಂದು ಲ್ಯಾಂಡ್ಸ್ಕೇಪು, ಅಕ್ಕಪಕ್ಕ ಬೆಟ್ಟಗಳು, ಸೆಂಟ್ರಲ್ಲಿ ಟಾರ್ ರೋಡು. ಇಟ್ ವುಡ್ ಬಿ ಕ್ರೇಜಿ. ಒಂದು ಜೆ ಸಿ ಬಿ ಬರ್ತಿದೆ, ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಕೊಟ್ಟರೆ ಜೆ ಸಿ ಬಿಲೇ ಹೋಗ್ಬಿಡೋದ. ಬರ್ತಾನೆ ಇದ್ದಾರೆ, ಅಪ್ಪಸೋಕೆ ಅಪ್ಪಸೋದು ಗೊತ್ತಲ್ವಾ ಜೆ ಸಿ ಬಿ ಹೆಂಗೆ ಹಚ್ಚುತ್ತೆ ಅಂತ. ನೋಡೋಣ, ಜೆ ಸಿ ಬಿನ ಡ್ರಾಪ್ ಕೇಳ್ತೀನಿ. ಕೊಟ್ಟರೆ ಒಂದು ಹೋಯ್ತು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಐ ತಿಂಕ್ ಕೊಡೋ ಡೌಟೇ, ಬಟ್ ಸ್ಟಿಲ್ ವಿಲ್ ಟ್ರೈ. ಏನು ಸಿಟಿ ಬಹು ಶುಕ್ರಿಯಾ. ಫೈನಲ್ ಜೆ ಸಿ ಬಿ ಹೆಚ್ಚೆ ಹೆಕಿಂಗ್ ಮಾಡ್ಬಿಟ್ಟೆ ಗುರು. ಯಾರೋ ಬ್ರೋ ನಮ್ಗೆ ಡ್ರಾಪ್ ಕೊಟ್ರು. ಬಾಯ್ ಅಪ್ಪ ನಮ್ ಅಬ್ದುಲ್ ಖಾನ್. ಓಕೆ ಖಾನ್ ಬ್ರೋ ಅವರು ಗುರುದ್ವಾರ ಪತ್ತಾ ಸಾಹೇಬ್ ಇಂದ ಕಿತ್ನಾ ಕಿಲೋಮೀಟರ್ ಡ್ರಾಪ್ ದೇಗ ಬಾಯ್? 20 ಕಿಲೋಮೀಟರ್. ಅಲ್ಲಿಂದ ಲೇ ಸಿಟಿ ಅರೌಂಡ್ 4-5 ಕಿಲೋಮೀಟರ್ಸ್ ಇರುತ್ತೆ. ಇಟ್ಸ್ ಓಕೆ. ಜೆ ಸಿ ಬಿಲಿ ಹೆಚ್ ಹೈಕಿಂಗ್ ಫಾರ್ ದ ಫಸ್ಟ್ ಟೈಮ್. ಸರ್ಪ್ರೈಸಿಂಗ್ ಫ್ಯಾಕ್ಟು, ಬಾಯ್ ಹೇಳ್ತಾರೆ ಬಾಯ್ ಆಪಿ ಬೋಲ್ ದೋ. ಕಿತ್ನೆ ದಿನ ಸೆ ಆ ರಹಾ ಹೂ, ಕಿಧರ್ ಸೆ ಆ ರಹಾ ಹೂ? ಅದ್ ಮೇರಾ ತೀಸರಾ ದಿನ ಚಲ್ ರಹಾ ಹೈ, ರಾತ್ ದಿನ ಚಲ್ತೆ ಚಲ್ತೆ ಆಜ್ ಯಹಾಂ ಪಹುಂಚ್ ಗಯಾ, ಅಭಿ 20 ಕಿಲೋಮೀಟರ್ ಬಾಕಿ ಹೈ. ಕಿಧರ್ ಸೆ? ಶ್ರೀನಗರ್. ಜಮ್ಮು ಸೆ ಆಯಾ ಮೈ, ಸೀದಾ ಲೇ ಜಾನಾ ಹೈ ಬಾರೇ. ಜಮ್ಮು ಇಂದ ಲೇಗೆ ಗುರು ಹೊಸ ಜೆ ಸಿ ಬಿ ನ ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇದಾರೆ. ಕ್ರೇಜಿ ಗುರು, ಜೆ ಸಿ ಬಿ ಲಿ 3 ಡೇಸ್ ನಾನ್ ಸ್ಟಾಪ್ ಅಂದ್ರೆ ಅಲ್ಲಲ್ಲಿ ಬ್ರೇಕ್ ತಗೊಂಡು ಎಲ್ಲಿಂದ ಜಮ್ಮು ಇಂದ ಲೇ ಸಿಟಿಗೆ. ಕಿಲೋಮೀಟರ್ ಜಮ್ಮು ಇಂದ ಬರ್ತಾ ಇದಾರೆ, ಕ್ರೇಜಿ. 35 ಅವರ್ ಓಡಿಸಿದಾರತ್ತೆ. ಮಾಡಿ
ಹುಡುಗರು ಇಲ್ಲಿ ತನಕ ಡ್ರಾಪ್ ಸಿಕ್ತು, ಮತ್ತೆ ಇಲ್ಲಿಂದ ಅಲ್ಲಿ ಅರೌಂಡ್ 4 ಕಿಲೋಮೀಟರ್ ಏನೋ ಇದೆ. ಸೊ ಇಲ್ಲಿಂದ ಒಂದು ಚೆಕಿಂಗ್ ತಗೊಬೇಕು. ಐ ಮಿಸ್ ಜಡ್ಜ್ ಹುಡುಗರು, 3-4 ಕಿಲೋಮೀಟರ್ ಇಲ್ಲ, ಇನ್ನೂ 8 ಕಿಲೋಮೀಟರ್ ಇದೆ ಅಲ್ಲಿ. ಓಹ್, ಅರ್ಧ ಗಂಟೆಯಿಂದ ನಿಂತಿದ್ದು ಚಿ, ವಾ ಒಬ್ರು ಡ್ರಾಪ್ ಕೊಟ್ಟಿಲ್ಲ. ಅಡ್ಡಾಕಿ 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 ಇವ್ರು ಕೊಡಲ್ಲ ಅಂತ ಗೊತ್ತಾಯ್ತು. ಸೊ ಆದ್ರಿಂದ ಇನ್ನೊಂದು 7 ಕಿಲೋಮೀಟರ್ ಬಾಕಿ ಉಂಟು, ನಡ್ಕೊಂಡು ಹೋಯ್ತಾ ಇದ್ದೀನಿ. ದ ಲಾಸ್ಟ್ 7 ಕಿಲೋಮೀಟರ್ಸ್ ಆಫ್ ಲೇ ಅಡ್ವೆಂಚರ್. ಬೆಳಗಿನ ಜಾವ 3 ಗಂಟೆ, ರಿಪೋರ್ಟಿಂಗ್ ಫ್ರಮ್ ಲೇ. ಸೊ ನನಗೆ ಬಸ್ ಇರೋದು ಈಗ 4 ಗಂಟೆಗೆ. ಎಲ್ಲಿಗೆ? ಲೇಯಿಂದ ಮನಾಲಿಗೆ. ನೋಡಿದ್ರು ಖಾಲಿ ರೋಡ್ಗಳು. ಸೊ ಎಂಡ್ ಆಫ್ ದಿ ಲೇ ಅಡ್ವೆಂಚರು. ಈಗ ಲೇಗೆ ಗುಡ್ ಬೈ ಹೇಳುವ ಸಮಯ ಬಂದಿದೆ. ಸೊ ಗುಡ್ ಬೈ ಟು ಲೇ. ಚೆನ್ನಾಗಿದ್ಗುರು, ಅಮೇಝಿಂಗು. ಜನರಿರ್ಬೋದು, ಜಾಗಗಳಿರ್ಬೋದು, 1 ನಂಬರ್, ಫಸ್ಟ್ ಕ್ಲಾಸ್ ಗುರು. ಎಸ್ಪೆಷಲಿ ಡೆಲ್ಲಿಯಿಂದ ಲೇಗೆ ಫ್ಲೈಟ್ ಜರ್ನಿ ಅಂತೂ ಅಮೇಝಿಂಗು. ಲ್ಯಾಂಡ್ಸ್ಕೇಪ್ ಇರ್ಬೋದು, ಲ್ಯಾಂಡಿಂಗ್ ಇರ್ಬೋದು. ಲ್ಯಾಂಡಿಂಗ್ ಆದಮೇಲೆ ಇಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಏನೋ ಒಂಥರ ಡಿಫ್ರೆಂಟ್ ಫೀಲ್, ಗೂಸ್ ಬಂಪ್ಸು. ಸೊ ದಟ್ಸ್ ಇಟ್ ಫ್ರಮ್ ಲೇ. ಖಾಲಿ ರೋಡುಗಳು, ನಾವು ನೀವುಗಳು, ಜೈ ಭಗತ್ ಸಿಂಗುಗಳು. ಮುಂದೆ ಸ್ಟ್ಯಾಚ್ಯುವಲ್ಲಿ ಏನಿದ್ದಾರೆ, ಇವರು ಲಡಾಖ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಆ್ಯಂಡ್ ವೆಲ್ ನೋನ್ ರಾಜ. ರೀಚ್ ದಿ ಬಸ್ ಸ್ಟ್ಯಾಂಡ್. ನಾಲ್ಕು ಗಂಟೆಗೆ ಶುರು ಹಚ್ಕೊಂಡಿದ್ದು, ಈಗ 5:30. 50 ಕಿಲೋಮೀಟ್ರ್ ಬಂದಿದ್ದಾನೆ, ಒಂದು ಚೆಕ್ ಪೋಸ್ಟ್ ಪಾಸ್ ಆಗಿದೆ. ನೋಡಿದ್ರು ಮನಾಲಿ ರೈಟ್ಗೆ ಇನ್ನೂ 425 ಕಿಲೋಮೀಟ್ರ್ ಇದೆ. ಮತ್ತು ತಂಗ್ಲಂಗ್ಲಾ 51, ಚಂಡೀಗಢ್ 670.